ಸಂಪುಟದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆನ ಅವರು ಈಗಾಗಲೇ ಸಂಪುಟದ ಒಪ್ಪಿಗೆ ಪಡೆದು ಮುಂದೆ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಮೆಜಾರಿಟಿ ಸ್ಟೇಟ್ಗಳಲ್ಲಿ ಅದು ಮಂಜೂರಾತಿ ಆದಾಗ ಮಾತ್ರ ಜಾರಿ ಮಾಡಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಲೋಕಸಭೆಯಲ್ಲಿ ಸುಮಾರು 60 ಸದಸ್ಯರ ಕೊರತೆ ಇದೆ ಅವರಿಗೆ. ಅದರಿಂದ ಅವರು ಸುಮ್ಮನೆ ನಾವು ಇದನ್ನು ಪ್ರಯತ್ನ ಮಾಡಿದೋ ವಿರೋಧ ಪಕ್ಷದವರು ಸ್ಕಟಲ್ ಮಾಡಿದ್ರು ಅಂತಕ್ಕಂಥ ಆರೋಪ ಮಾಡಲಿಕ್ಕೋಸ್ಕರ ಈ ಮಸೂದೆ ತಂದಿದ್ದಾರೆ ಹೊರತು ನಿಜಕ್ಕೂ ಜಾರಿ ಮಾಡ್ತಕ್ಕಂಥ ಉದ್ದೇಶ ಅವ್ರಿಗೆ ಇದ್ದಂಗೆ ಇಲ್ಲ. ಆದರೆ ಜಾರಿ ಮಾಡೋದ್ರಿಂದ ಅನುಕೂಲ ಅನಾನುಕೂಲಗಳು ಎರಡೂ ಇರ್ತವೆ. ಈ ಮುಂದೆ ಕೆಲವೊಮ್ಮೆ ಕೆಲವು ರಾಜ್ಯಗಳಲ್ಲಿ ಕೋಯಲೇಷನ್ ಗೌರ್ಮೆಂಟ್ಗಳು ಬರ್ತವೆ, ಅಲ್ಲಿ ಅವರ ಒಂದು ವ್ಯತ್ಯಾಸದಲ್ಲಿ ಏನಾದರೂ ಸರ್ಕಾರಗಳು ಬಿದ್ದೋದಾಗ ಚುನಾವಣೆಗಳಿಗೆ ಹೋದಾಗ ಮತ್ತು ಹೇಗೆ ಒಂದು ನೇಷನ್ ಒಂದು ಎಲೆಕ್ಷನ್ ಕಂಟಿನ್ಯೂ ಮಾಡೋಕ್ಕಾಗ್ತದೆ, ಹೀಗೆಲ್ಲ ಕೆಲವು ತಾಂತ್ರಿಕವಾಗಿ ಮತ್ತು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇರ್ತವೆ. ಅವನ್ನೆಲ್ಲ ಈಗಲೇ ಆ ಸಮಸ್ಯೆಗಳಿಗೆ ಇವರು ಪರಿಹಾರ ಇಟ್ಟುಕೊಂಡು ನೀವು ಅದನ್ನು ಜನರಿಗೆ ಕನ್ವಿನ್ಸ್ ಮಾಡಬೇಕೇ ಹೊರತು ಅಂತಹ ಗೊಂದಲಗಳಿಗೆ ಸರಿಯಾದಂಥ ಉತ್ತರ ಇಲ್ಲದೆ ಇವರು ಮಸೂದೆನೇ ತರಾತುರಿಯಲ್ಲಿ ತರ್ತಕ್ಕಂಥದ್ದು ಸಾಧು ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.